ವೆಲ್ಕಮ್ ಟು ಅವರ್ ಚಾನಲ್ ಶಿಲ್ಪಾ ಪ್ರಜ್ವಲ್ ಕನ್ನಡ ಬ್ಲಾಗ್ ಯು ಎಸ್ ಎ. ನಾನು ನಿಮ್ಮ ಮೈಸೂರು ಹುಡುಗಿ ಶಿಲ್ಪಾ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಇಲ್ಲೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ನಾನು ಒಂದು ಫಾರ್ಮರ್ಸ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ, ನಮ್ಮ ಮನೆ ಹತ್ರನೇ ಇದೆ. ನಾವು ಯೂಶ್ವಲಿ ವಿಂಟರ್ ಟೈಮಲ್ಲೆಲ್ಲ ಆ ಪಾರ್ಕಿಗೆ ತುಂಬ ಹೋಗ್ತಾ ಇದ್ವಿ. ಅದ್ರದ್ದು ನೇಮ್ ಬಂದು ಸೆಂಟಿನಲ್ ಪಾರ್ಕ್ ಅಂತ. ಏನೊಂದು 5 minutes ಡ್ರೈವ್ ಇದೆ. ಇಲ್ಲಿ ಫಾರ್ಮರ್ಸ್ ಮಾರ್ಕೆಟ್ ಎವ್ರಿ ಇಯರ್ ನಡೆಯುತ್ತಂತೆ. ಬಟ್ ಇದು ನನ್ನ ಫಸ್ಟ್ ಇಯರ್ ಎಕ್ಸ್ಪೀರಿಯನ್ಸ್. ನೋಡೋಣ ಬನ್ನಿ, ಅಲ್ಲಿ ಏನು ಸಿಗುತ್ತೆ ಫಾರ್ಮರ್ಸ್ ಮಾರ್ಕೆಟಲ್ಲಿ, ಮತ್ತು ಯಾವ ಥರ ಇರುತ್ತೆ ಅಂತ ನಾನು ವಿಡಿಯೋ ಮುಖಾಂತರ ತೋರಿಸ್ತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ಕಾರ್ ಪಾರ್ಕ್ ಮಾಡಿ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇನ್ಸೈಡ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಒಳಗಡೆ ಎಂಟರ್ ಆಗ್ತಿದ್ದಂಗೆ ನೋಡಿ, ಎಷ್ಟು ಕ್ಯೂಟ್ ಆಗಿರುವಂಥ ಡಾಗ್ಸ್ ಇದೆ. ಮತ್ತು ಇದು ಕ್ಲೀನ್ ಜ್ಯೂಸ್ ಅಂತ, ಅಂದರೆ ಒಂದು ವೆಜಿಟೇಬಲ್ಸಿಂದ ಮಾಡಿರ್ತಾರೆ. ನಮ್ಗೆ ಯಾವ್ದಾದ್ರು ವೆಜಿಟೇಬಲ್ ಜ್ಯೂಸ್ ಸ್ಯಾಂಪಲ್ ಬೇಕು ಅಂದರೆ ಅದನ್ನು ಕೊಡ್ತಾರೆ ನಮಗೆ. ಅದನ್ನು ನೋಡಿ ಸೆಲೆಕ್ಟ್ ಮಾಡಿ ತೊಗೋಬೋದು ನಮಗೆ ಯಾವುದು ಬೇಕು ಅಂತ. ನೆಕ್ಸ್ಟ್ ಬಂದರೆ ಇಲ್ಲಿ ಕುಕುಂಬರ್ ಇದೆ. ಇದು ಕುಕುಂಬರ್ ಅಂದರೆ ಬೇರೆ ಬೇರೆ ವೆರೈಟೀಸ್ ಇದೆ. ಒಂದಕ್ಕೆ $1 ಅಂತ ಇದೆ, ಅಂದರೆ ಒಂದು 78-79 ರೂಪಾಯಿ ಆಗುತ್ತೆ. ಇದು ಒಂದು ಟ್ರೇ ಆಲೂಗಡ್ಡೆಗೆ $5 ಇದೆ. $5 ಅಂದರೆ ಒಂದು 290 ರೂಪಾಯಿ, 300 ರೂಪಾಯಿ ಒಳಗಡೆ ಆಗುತ್ತೆ. ಇವಾಗ ನೆಕ್ಸ್ಟ್, ಇದು ಕುಕುಂಬರ್ ಥರನೇ ಇದೆ, ಬಟ್ ಇದನ್ನು ಸ್ಕ್ವಾಷ್ ಅಂತ ಹೇಳ್ತಾರೆ. ಇದನ್ನು ಅಡುಗೆಗೆಲ್ಲ ಯೂಸ್ ಮಾಡ್ಕೋಬೋದು. ಈಗ ನೆಕ್ಸ್ಟ್ ನೋಡಿ, ಇದು ಯಾವುದೋ ಡಿಫ್ರೆಂಟ್ ಆಗಿರೋಂಥ ವೆಜಿಟೇಬಲ್ಸ್. ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇಲ್ಲೇ, ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ ಈ ವೆಜಿಟೇಬಲ್. ಇದನ್ನು ಪ್ಯಾಟಿ ಪ್ಯಾನ್ ಸ್ಕ್ವಾಷ್ ಅಂತ ಹೇಳ್ತಾರೆ. ಇದನ್ನು $4 ಇತ್ತು, ಅಂದರೆ ಒಂದು 250 ರೂಪಾಯಿ ಆಗ್ಬೋದು. ನೆಕ್ಸ್ಟ್ ಸೌತೆಕಾಯಿ ಇದೆ, ಅದುವೇ ಒಂದು 290 ರೂಪಾಯಿ ಅಷ್ಟು ಆಗುತ್ತೆ. ನೆಕ್ಸ್ಟು ಬೀಟ್ರೋಟ್ ಇದೆ, ಮತ್ತು ಸಬ್ಸಿಗೆ ಸೊಪ್ಪಿತ್ತು, ಮತ್ತು ತಾಯಿ ಬೇಸಿಲ್ ಇತ್ತು, ಅಂದರೆ ಕಾಮ ಕಸ್ತೂರಿ ಇತ್ತು, ಮತ್ತು ಬೇರೆ ಎಲ್ಲ ಸೊಪ್ಪು ಇತ್ತು ಬೇರೆ ಸೈಡಲ್ಲಿ. ಅದು ಎಲ್ಲದಕ್ಕೂ $2 ಇತ್ತು, ಅಂದರೆ ಒಂದು 150 ರೂಪಾಯಿ ಆಗುತ್ತೆ. ನೆಕ್ಸ್ಟು ಬೀಟ್ರೋಟ್ ಇತ್ತು, ಬೀಟ್ರೋಟ್ಗೂ $3 ಇತ್ತು, ಅಂದರೆ 230 ರೂಪಾಯಿ ಹತ್ತತ್ರ ಆಗುತ್ತೆ. ಇದು ಗ್ರೆಡ್ ಕಲರ್ ಇದೆಯಲ್ಲ, ಅದು ಮೂಲಂಗಿ, ಅದು $3 ಇತ್ತು. ನೆಕ್ಸ್ಟ್ ಸ್ವೀಟ್ ಆನಿಯನ್ $4 ಇತ್ತು. $4 ಅಂದರೆ ಒಂದು 320 ರೂಪಾಯಿ ಹತ್ತತ್ರ ಆಗುತ್ತೆ. ಇವಾಗ ನೆಕ್ಸ್ಟ್ ಡಂಪ್ಲಿಂಗ್ಸ್ ಇದೆ, ಇದು ರಷ್ಯನ್ ಫುಡ್ಡು, ಬನ್ನಿ ನೋಡೋಣ ಹೇಗಿದೆ ಅಂತ. ಮತ್ತು ಅದ್ರ ಜೊತೆಗೆ ಸೀಸನಿಂಗ್ ಇತ್ತು, ಮತ್ತು ಸಾಸ್ ಇತ್ತು. ಅದನ್ನು ಡಂಪ್ಲಿಂಗ್ಸ್ಗೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಬೇರೆದಕ್ಕೂ ತೊಗೊಂಡು ಹೋಗ್ಬೋದು ನಾವು ಮನೆಗೆ. ಮತ್ತು ಟೇಸ್ಟ್ ಮಾಡೋಕ್ಕೆ ಗಾರ್ಲಿಕ್ ಸಾಸ್ ಕೊಟ್ಟಿದ್ರು, ಆ ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ಪ್ರಜ್ವಲ್. ಇವಾಗ ಅವರು ಟೇಸ್ಟ್ ಮಾಡಿ ನೋಡಿದ್ದಾರೆ. ನೆಕ್ಸ್ಟ್ ನಾನು ಸೀಸನಿಂಗ್ ಟೇಸ್ಟ್ ಮಾಡಿದೆ, ಅದು ಚೆನ್ನಾಗಿದೆ ಅನಿಸ್ತು ನನಗೆ. ಇವಾಗ ನಾವು ಡಂಪ್ಲಿಂಗ್ಸ್ ತೊಗೊಳೋಣ ಅಂತ ಇದ್ದೀವಿ. ಅದು ಚಿಕನ್ಗೆ ಏನು $10 ಆಗುತ್ತೆ, $10 ಅಂದರೆ ಒಂದು 790 ರೂಪಾಯಿ ಹತ್ತತ್ರ ಆಗುತ್ತೆ. ಇವಾಗ ಅಲ್ಲಿ ಆರ್ಡರ್ ಮಾಡಾಗಿದೆ, ಇವಾಗ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 10 minutes ಆಗುತ್ತಂತೆ ನಮಗೆ ಕೊಡೋಕ್ಕೆ. ನೋಡಿ, ಇಲ್ಲೆಲ್ಲ ನನ್ನ ಫ್ರೆಂಡ್ಸ್ ಇದ್ದಾರೆ. ನಾವೊಂದು 3 ಕಪಲ್ಸ್ ಬಂದಿದ್ದೀವಿ ಒಟ್ಟಿಗೆ, ಅಂದರೆ ಬೇರೆ ಬೇರೆ ಕಾರಲ್ಲಿ ಬಂದಿದ್ದೀವಿ, ಬಟ್ ಒಟ್ಟಿಗೆ ಇಲ್ಲಿ ಬಂದು ಜಾಯಿನ್ ಆದ್ವಿ. ಇವಾಗ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಕೊಡೋದಕ್ಕೆ. ನೋಡಿ ಬಂದಿದೆ ಇವಾಗ ಡಂಪ್ಲಿಂಗ್ಸ್, ಯಾವ ಥರ ಇದೆ ಅಂತ ಕಾಣಿಸ್ತಾ ಇದೆಯಾ ನಿಮಗೆ? ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಬೋಟಿಂಗ್ ಇದೆ ಇಲ್ಲಿ. ಇವನ್ ವಿಂಟರ್ ಸೀಸನಲ್ಲಿ ಐಸ್ ಸ್ಕೇಟಿಂಗ್ ಎಲ್ಲ ಇರುತ್ತೆ. ನಾನು ಬಂದು ಟ್ರೈ ಮಾಡಿದ್ದೀನಿ ವಿಂಟರ್ ಟೈಮಲ್ಲಿ. ನೋಡಿ, ಇದಕ್ಕೆ ಪೇ ಮಾಡಬೇಕು, ಬಟ್ ಅದರ ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಟೈಮ್ ಬಂದಾಗ ಅದರ ಅಮೌಂಟ್ ಎಷ್ಟು ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ತೀನಿ.
ಬನ್ನಿ ಮುಂದೆ ಏನಿದೆ ಅಂತ ತೋರಿಸ್ತೀನಿ. ನಮ್ಮ ಇಂಡಿಯನ್ ಫುಡ್ಗೆ ಎಷ್ಟು ದೊಡ್ಡ ಕ್ಯೂ ಇದೆ ನೋಡಿ. ನಾನು ಇಲ್ಲೇ ಇಷ್ಟು ಕ್ಯೂ ನೋಡ್ತಾ ಇರೋದು. ಇಲ್ಲಿ ಚೈನೀಸ್ದು ಸಿಗ್ತಾ ಇತ್ತು, ಬಟ್ ಯಾರಲ್ಲೂ ಇಷ್ಟು ಕ್ಯೂ ಇರಲಿಲ್ಲ. ನಮ್ಮ ಇಂಡಿಯನ್ ಫುಡ್ಗೆ ಎಷ್ಟು ಬೇಡಿಕೆ ಇದೆ ಇಲ್ಲಿ ನೋಡಿ. ನೋಡಿ ಇವಾಗ ನಾವು ಲೆಗ್ಸ್ ಲೈನ್ ಅಂತ ಬಂದ್ರೂ ಅದೇ ಕುಕುಂಬರ್ ಇದೆ, ಮತ್ತು ಪೀಸ್ ಇದೆ, ಪೀಸ್ ಅಂದರೆ ಬಟಾಣಿ ಇದೆ, ಮತ್ತು ಬೀಟ್ರೂಟ್ ಇದೆ, ಪಾಲಕ್ ಇತ್ತು ನೋಡಿ. ಅದರದ್ದು ರೇಟ್ ಅಲ್ಲಿ ಕಂಪೇರ್ ಮಾಡಿ ಇದೊಂದು ಸ್ವಲ್ಪ ಕಮ್ಮಿನೇ ಇತ್ತು. ಇಲ್ಲಿ ಲೆಟಸ್ಗೆ ಒಂದು $4 ಇದೆ ಅಂದರೆ 300 ರೂಪಾಯಿ, 20 ರೂಪಾಯಿ ಹತ್ತತ್ರ ಆಗುತ್ತೆ. ನೆಕ್ಸ್ಟ್ ಸ್ಪ್ರಿಂಗ್ ಆನಿಯನ್ ಇತ್ತು, ಅದು $2 ಇತ್ತು. ಮತ್ತು ವೈಟ್ ಆನಿಯನ್ ಇತ್ತು, ಮೂಲಂಗಿ ಇತ್ತು, ಅದಕ್ಕೂ $2 ಇತ್ತು. ನೆಕ್ಸ್ಟು ನಟ್ಸ್ ಇದೆ, ಅಲ್ಲಿ ನಟ್ಸ್ದು ಪ್ರೈಸ್ ಅಲ್ಲೇ ಇದೆ, ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟು ಕುಕ್ಕೀಸ್ ಇತ್ತು, ಕೇಕ್ ಇತ್ತು, ಮತ್ತು ಅದೇ ಅದರದ್ದು ಫ್ಲೇವರ್ಸ್ ಬೇರೆ ಬೇರೆ ಇತ್ತು. ಸಿನಮನ್ ಇತ್ತು, ಮತ್ತು ರೆಡ್ ವೆಲ್ವೆಟ್ ಇತ್ತು. ನೋಡಿದ್ರಲ್ಲ ಅಮೇರಿಕಾದಲ್ಲಿ ಯಾವ ಥರ ಸಂತೆ ನಡೆಯುತ್ತೆ ಅಂತ. ಈಗ ನೆಕ್ಸ್ಟ್ ನಾವು ಮೋಮೋಸ್ ತಿನ್ನೋಕೆ ಹೋಗ್ತಾ ಇದ್ದೀವಿ, ನೋಡೋಣ ಅಲ್ಲಿ ಟೇಸ್ಟ್ ಹೇಗಿದೆ ಅಂತ. ಇವಾಗ ಮೋಮೋಸ್ದು ಟೇಸ್ಟ್ ನೋಡ್ತಾ ಇದ್ದೀವಿ, ಬಟ್ ಜಸ್ಟ್ ಸಿಂಪಲಾಗಿದೆ ಅಂತ ಅನ್ನಿಸ್ತು. ಮತ್ತು ಅವ್ರು 2 ಸಾಸ್ ಕೊಟ್ಟಿದ್ರು, ನನಗೇನು ಅಷ್ಟು ಲೈಕ್ ಆಗಲಿಲ್ಲ. ನೆಕ್ಸ್ಟ್ ಇಂಡಿಯನ್ ಫುಡ್ಡಿಗೆ ಹೋಗೋಣ. ಇಲ್ಲಿ ನೋಡಿ ಇಂಡಿಯನ್ ಸ್ಟ್ರೀಟ್ ಫುಡ್ ಅಂತಿದೆ, ಇದಕ್ಕೆ ಎಷ್ಟು ಕ್ಯೂ ಇದೆ ನೋಡಿ. ಅವಾಗ ನೋಡಿದಾಗಲೂ ಕ್ಯೂ ಇತ್ತು, ಈಗಲೂ ಕ್ಯೂ ಇದೆ. ಈ ತಗೊಳ್ಳೋಷ್ಟೊಳ್ಳೇ 1-15 ಮಿನಿಟ್ಸೇ ಆಗುತ್ತೆ ಕ್ಯೂಯಿಂದ. ನಾವೀಗ ನೋಡಿ ಇವಾಗ ಏನೇನು ಸಿಗುತ್ತೆ ನೋಡೋಣ. ವಡಾಪಾವ್ ಇದೆ, ಮತ್ತೆ ಪಾವ್ ಬಜ್ಜಿ ಇದೆ, ಬೇಲ್ಪುರಿ ಇದೆ, ತವಾ ಚಿಕನ್ ಇದೆ, ಮತ್ತು ಕೀಮಾ ಪಾವ್ ಇದೆ. 5-15 ಡಾಲರ್ ಒಳಗಡೆ ಇತ್ತು, ಅಂದರೆ 290 ರೂಪಾಯಿ ಅಷ್ಟಾಗುತ್ತೆ ಆಲ್ಮೋಸ್ಟ್. ಇವಾಗ ಲೈನ್ ಎಲ್ಲ ಕಂಪ್ಲೀಟ್ ಆಗಿ ಇವಾಗ ಆರ್ಡರ್ ತೊಗೊತಾ ಇದ್ದಾರೆ ಅವ್ರು ನಮ್ದನ್ನ. ಈಗ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ಪಾವ್ ಬಜ್ಜಿ ತಿನ್ನಕ್ಕೆ. ನೋಡಿ ನಾವು ಈಗ ಒಂದು ಪಾವ್ ಬಜ್ಜಿ ತೊಗೊಂಡಿದ್ದೀವಿ, ಅದರದ್ದು ಅಮೌಂಟ್ ಬಂದು ಒಂದು $12 ಆಗಿದೆ, ಅಂದರೆ 900 ರೂಪಾಯಿ ಹತ್ತತ್ರ ಆಗಿದೆ. ಇದು ಫೈನಲಿ ಕೊಟ್ಟಿದ್ದಾರೆ, ಟೇಸ್ಟ್ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಪಾವ್ ಬಜ್ಜಿ. ಮತ್ತು ಕೀಮಾ ವಡಾಪಾವ್ ತೊಗೊಂಡಿದ್ವಿ, ಅದು ತುಂಬ ಚೆನ್ನಾಗಿತ್ತು. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.